ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಎಸ್ ಎಸ್ ಕಡ್ಕೋಳ್ ಚಾನಲ್. ನಮ್ಮ ಪ್ರೀತಿ ಅಮರ ಸುಬೇದಾರ್, ನಮ್ಮ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಸುಕ್ಷೇತ್ರ ಗತ್ತರಿಯ ಶ್ರೀಕ್ಷೇತ್ರಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕ್ಷೇತ್ರವು ತಮಗೆಲ್ಲರಿಗೂ ಚಿರಪರಿಚಿತ, ಕರುಣಾಮಯಿ, ಬೇಡಿದವರಿಗೆ ಬೇಡಿದನ್ನು ನೀಡುವಂತಹ ಭಾಗ್ಯದಾತೆ ನಮ್ಮ ಗತ್ತರಿಗಿಯ ಶ್ರೀ ಭಾಗ್ಯವಂತಿ ದೇವಸ್ಥಾನದ ಸನ್ನಿಧಿ. ತಾವೆಲ್ಲ ನೋಡ್ಬೋದು, ಇವತ್ತು ಅಮಾವಾಸ್ಯೆ, ಹಾಗಾಗಿ ಬೇರೆ ಬೇರೆ ರಾಜ್ಯಗಳಿಂದಾಗಿರ್ಬೋದು, ಹಲವಾರು ಜಿಲ್ಲೆಗಳಿಂದ, ಹಳ್ಳಿಗಳಿಂದ ಎಲ್ಲರೂ ಸಹಿತ ಶ್ರೀಕ್ಷೇತ್ರಕ್ಕೆ ಆಗಮಿಸಿ ಭೀಮಾ ನದಿಯಲ್ಲಿ ಮಿಂದೆದ್ದು ತಾಯಿಯ ದರ್ಶನವನ್ನು ಪಡೆಯೋದಕ್ಕೆ ಎಲ್ಲರೂ ಸಹಿತ ತೆರಳ್ತಾ ಇದ್ದಾರೆ. ಸೊ ನಾನು ಇವತ್ತು ಹೋಗಿದ್ದೆ, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ನೋಡಿ. ಇದು ಮಹಾದ್ವಾರ ಬಾಗಿಲು. ಈ ಬಿಡದ್ರೆ ಏನಪ್ಪ ಅಂತಂದರೆ ನಾವು ಗಡ್ಡಿ ಲಕ್ಷ್ಮಿಯ ದೇವಸ್ಥಾನ. ಗಡ್ಡಿ ಲಕ್ಷ್ಮಿ ಅಂದರೆ ಬೇರೆ ಅಲ್ಲ, ನಮ್ಮ ಗತ್ತರಿಗಿಯ ಶ್ರೀ ಭಾಗ್ಯವಂತಿ ದೇವಿ ಅಂದರೆ ಬೇರೆ ಅಲ್ಲ. ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ತೊರೆದು ಸೊ ಮೊದಲು ಬಂದು ನೆಲೆ ನಿಂತಂಥ ಈ ಜಾಗವನ್ನೇ ಗಡ್ಡಿ ಲಕ್ಷ್ಮೀ ತಾಯಿ ಅಂತ ಹೇಳ್ಬಿಟ್ಟು ನಾವನ್ನು ಆರಾಧಿಸ್ತೀವಿ. ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ತೊರೆದು ಸೊ ನದಿಯ ಮುಖಾಂತರ ಸರ್ಪದ ರೂಪದಲ್ಲಿ, ಅಂದರೆ ಗಾಜಿನ ಗಂಬದ ಮೇಲೆ ಸರ್ಪದ ರೂಪದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಬಂದು ತಂಗಿದಂಥ ಮೊದಲ ಸ್ಥಳ. ಸೊ ಆ ಒಂದು ಕುರುಹಿಗಾಗಿ ಈ ಒಂದು ಸ್ಥಳದಲ್ಲಿ ಸಹಿತ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ತಾವು ನೋಡ್ಬೋದು ನೋಡಿ, ಗಡ್ಡಿ ಲಕ್ಷ್ಮಿಯ ಸನ್ನಿಧಿ ಇದು. ಓಕೆನಾ, ನಾನು ಹೋದ ಬಾರಿ ಹೋದಾಗ ಈ ಮೂರ್ತಿ ಇಟ್ಟು, ಅಂದರೆ ಬರೀ ನಾರ್ಮಲಾಗಿತ್ತು ಮೂರ್ತಿ, ಬಟ್ ಈ ಬಾರಿ ಒಂದು ಸುಸಜ್ಜಿತವಾಗಿ ಅಲಂಕೃತಗೊಂಡಿದೆ. ಸದ್ಯಕ್ಕಿದ್ದು ತಾವು ನೋಡ್ತಿರೋದು ಗಡ್ಡಿ ಲಕ್ಷ್ಮಿಯ ದೇವಸ್ಥಾನ. ಮತ್ತೆ ಸಿಗುವ ನೆಕ್ಸ್ಟ್ ಎಪಿಸೋಡಲ್ಲಿ. ಹಾಂ, ಇನ್ನೊಂದು ವಿಷಯ ಮರೆತಿದ್ದೆ, ಮೇನ್ ದೇವಸ್ಥಾನದಿಂದ 3 ಕಿಲೋಮೀಟರ್ ಒಳಗಿರತಕ್ಕಂಥ ಈ ಗಡ್ಡಿ ಲಕ್ಷ್ಮಿ ದೇವಸ್ಥಾನ ತಪ್ಪದೆ ನೆಕ್ಸ್ಟ್ ಟೈಮಲ್ಲಿ ವಿಸಿಟ್ ಕೊಡಿ.